ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ರಾಜ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಪದೇ ಪದೇ ನಡೀತಾ ಇರುವಂಥ ಹತ್ಯೆಗಳನ್ನು ನೋಡಿದ್ವಿ. ಈಗ 20 ಹತ್ಯೆಗಳನ್ನು ಮಾರಣ ಹೋಮ ನಡೆಸ್ತಾ ಇದೆ. ಸರ್ಕಾರದ ಕೃಪಾಪೋಷಿತ ಇರಬಹುದು ಅನ್ನುವಂಥ ಅನುಮಾನ ಬರಲಿಕ್ಕೆ ಸಾಧ್ಯ ಇರುವಂಥ ಚಟುವಟಿಕೆ ನಡೀತಾ ಇದೆ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ 4.5 ವರ್ಷದಿಂದ ಅಮಾಯಕರ ಮೇಲೆ ಹಲ್ಲೆ, ದೌರ್ಜನ್ಯಗಳು, ಬಡವರ ಮೇಲೆ ಕೀಳೋದು ಮತ್ತು ಪೊಲೀಸರು ನಿಟ್ಕೊಂಡು ರಾಜಕಾರಣ ಮಾಡೋದು, ಯಾರದ್ದಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ ಅಂತ ಹೇಳಿದ್ರೆ ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡೋದು ಈ ಕಾರ್ಯಕ್ರಮಗಳು ನಡೀತಾ ಇದೆ. ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ರಾಕೇಶ್ ಶೆಟ್ಟಿ ಒಬ್ಬ 25-30 ವರ್ಷದ ಸಣ್ಣ ಹುಡುಗ ನಮ್ಮ ಆಫೀಸಿನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ. ಅವರು ಯಾವುದೋ ಒಂದು ಪೋಸ್ಟ್ನ ವಾಟ್ಸಾಪಲ್ಲಿ ಹಾಕಿದ್ದಾರೆ ಅಂತ, ಯಾರ ಹೆಸರಿಲ್ಲ, ಯಾವುದೇ ಅಶ್ಲೀಲ ಪದಗಳಿಲ್ಲ ಮತ್ತು ಅಸಂವಿಧಾನಕವಾದಂಥ ಯಾವ ಪದಗಳು ಅದರಲ್ಲಿಲ್ಲ. ಅವರೊಂದು ಅತ್ಯಂತ ಗೌರವಯುತವಾದಂಥ ಒಂದು ವಾಟ್ಸಪ್ ಕೊಟೇಶನನ್ನು ಗ್ರೂಪ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಮಗೆ ಆಶ್ಚರ್ಯ, ಅದನ್ನು ಪೋಸ್ಟ್ ಮಾಡಿದರೆ ಅದು ಯಾರಿಗೆ ನನಗೆ ಅಂತ ಅನ್ಕೊಂಡ್ರು ಅಂತ ಗೊತ್ತಿಲ್ಲ. ಯಾಕೆ ಅನ್ಕೊಂಡ್ರು ಅವರು ಅಂತ ಗೊತ್ತಿಲ್ಲ. ಅನ್ಕೊಂಬೇಕಾರಲ್ಲ, ಅವರು ಆ ಸಮಸ್ಯೆಯಲ್ಲಿ ಇದ್ದಿರಬೇಕು ಬಹುಶಃ. ಅವರು ಸಂಜೆ 7 ಗಂಟೆಗೆ ರಾಕೇಶ್ ಶೆಟ್ಟಿಗೆ ಫೋನ್ ಮಾಡ್ತಾರೆ, ಇಲ್ಲಿ ಮೇಲ್ಗಡೆ ದೇವೇಗೌಡರು ಮನೆ ಹತ್ರ ಇದ್ದೀವಿ, ಬನ್ನಿ ಇಲ್ಲಿ ಅಂತ. ನಾನು ಯಾಕೆ ಬರಲಿ, ನಾನು BJP ಆಫೀಸಲ್ಲಿ ಇದ್ದೀನಿ ಅಂತ ಇವ್ರು ಹೇಳ್ತಾರೆ. ನಮ್ಮ ಕಚೇರಿಗೆ ನುಗ್ಗಿ ರಾಕೇಶ್ ಶೆಟ್ಟಿಯನ್ನು ಕೋಳಿ ಮರಿ ಎತ್ಕೊಂಡು ಬಂದಂಗೆ ಬರ್ತಾರೆ, ಅಷ್ಟೇ ದಪ್ಪ ಇರೋದು. ಅವ್ರನ್ನ ತಂದು ರಸ್ತೆ ಮೇಲೆ ಹಾಕಿ ಸಾರ್ವಜನಿಕವಾಗಿ ಹೊಡಿತಾರೆ, ಅವರ ಕುತ್ತಿಗೆ ಹೆಚ್ಚುತ್ತಾರೆ. ನಮ್ಮ ನಾಯಕರುಗಳಾದಂಥ ಅದಡ ಸತೀಶ್ ಅವರು ಅವರೆಲ್ಲ ಟೀ ಕುಡಿಯಕ್ಕೆ ಹೋದವರು, ಪುಣ್ಯಪಾಲ್ ಅವರೆಲ್ಲ ಆ ಕಡೆಯಿಂದ ಈ ಕಡೆ ಟೀ ಕುಡಿಯಕ್ಕೆ ಹೋದವರು ಆಫೀಸಿಗೆ ಬಂದರು. ಆಫೀಸಿಗೆ ಬಾರದೇ ಇದ್ದರೆ 21ನೇ ಹತ್ಯೆ ನಿನ್ನೆ ನಡೆದಿರ್ತಿತ್ತು. ನಾವು ಒಬ್ಬ ಅಮಾಯಕ ನಮ್ಮ ಕಚೇರಿಯ ಕಾರ್ಯದರ್ಶಿಗೆ ಈ ರೀತಿ ಹಲ್ಲೆ ಮಾಡ್ತಾರೆ ಅಂತೇಳಂದರೆ, ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ನಂಬರ್ 1 ಪಾರ್ಟಿ ಇದೆ, ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುವ ಪಾರ್ಟಿ ಇದೆ, ಕಚೇರಿಗೆ ನುಗ್ಗಿ ಹೊಡಿತಾರೆ ಅಂತೇಳಂದರೆ ಪೊಲೀಸ್ ಕಚೇರಿಗಳು, ಪೊಲೀಸ್ ಠಾಣೆಗಳು ಯಾವುದೋ ಪಕ್ಷದ ಕಚೇರಿಗಳು ಆಗಬಾರ್ದು. ತಕ್ಷಣದಲ್ಲಿ ಕ್ರಮ ತಗೊಂಡಿದ್ರೆ, ಅವ್ರನ್ನ ಬಂಧಿಸಿದ್ರೆ, ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ, ಈ ಪ್ರತಿಭಟನೆ ಅವಶ್ಯಕತೆ ಇರಲಿಲ್ಲ. ನಾವು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿದಂತೆ ನಿನ್ನೆ ರಾತ್ರಿ 10 ಗಂಟೆಯಿಂದ ಇಲ್ಲೇ ಮಲಗಿದ್ದೀವಿ ಮತ್ತು ಇಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಯಾರ ವಿರುದ್ಧವೂ ಧಿಕ್ಕಾರನೂ ಕುಗ್ತಾ ಇಲ್ಲ, ನಾವೇನೋ ಬೇರೆ ಹೇಳ್ತಾ ಇಲ್ಲ. ನಾವು ಗಾಂಧಿ ಮಾದರಿಯ ಚಳವಳಿಯನ್ನು ಅನುಸರಿಸಿದ್ದೇವೆ. ಈ ಕೇಸ ನಾವು ಕೊಟ್ಟಾದ ಮೇಲೆ ನಮ್ಮ ಕೇಸನ್ನು ಮಾಡೋಕ್ಕೆ ಕಂಪ್ಯೂಟರ್ ತಗೊಳಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಕಾರ್ಯಕರ್ತರ ಮೇಲೆ, ನಮ್ಮ ಪಕ್ಷದ ಮುಖಂಡರ ಮೇಲೆ ಯಾರೋ ಲಾಯರ್ ಡ್ರಾಫ್ಟ್ ಮಾಡಿ ಕೊಡ್ತಾರೆ, ಅದು ಸೆಕ್ಷನ್ನಿಗೆ ಬರ್ತದೆ, ಅದಕ್ಕೆ ಕೇಸ್ ಹಾಕ್ತೀವಿ ಅಂತೇಳಿ ನಮ್ಮವ್ರ ಮೇಲೆ ದರೋಡೆ ಕೇಸ್ ಹಾಕ್ತಾರೆ. ಕೇಸ್ ಹಾಕಬೇಕಾಗಿದ್ದು ನಮ್ಮ ಕಚೇರಿ ನುಗ್ಗಿ ಯಾರನ್ನ ಹೊಡೆದ್ರು ಅವರಿಗೆ. ನಿನ್ನೆ ರಾತ್ರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಈ ಕ್ಷಣದವರೆಗೆ ಪೊಲೀಸರು ಮಾಜರ್ ಮಾಡಬೇಕಲ್ಲ ಪಕ್ಷದ ಕಚೇರಿ, ಒಂದು ರಾಷ್ಟ್ರೀಯ ಪಕ್ಷದ ಕಚೇರಿಯನ್ನು ಈವರೆಗೆ ಮಾಜರ್ ಮಾಡಿಲ್ಲ. ಮಾಜರ್ ಮಾಡದೇ ಇರುವಂಥದ್ದು ಇದನ್ನು ನೋಡಿದಾಗ ಎಲ್ಲ ಒಂದು ಕಡೆ ಸರ್ಕಾರದಿಂದ ಏನಾದರೂ ಪೊಲೀಸರಿಗೆ ಸೂಚನೆ ಬಂದಿದೆಯಾ, ಸರ್ಕಾರದಿಂದ ಆದೇಶದಂತೆ ಈ ಸ್ಟೇಷನ್ಗಳು ನಡೀತಾ ಇದ್ದಾವ, ಈ ಅನುಮಾನಗಳು ನನಗೆ ಬರ್ತಾ ಇದ್ದಾವೆ. ನಾನು ನಮ್ಮ ಕಾರ್ಯಕರ್ತರ ಮೇಲೆ ಮಾತ್ರ ಅಲ್ಲ, ಈ ಕ್ಷೇತ್ರದ ಯಾವುದೇ ಒಬ್ಬ ನಾಗರಿಕರ ಮೇಲೆ ಹತ್ಯೆ ಆದರೂ, ಹಲ್ಲೆ ಆದರೂ ನಾವು ಇದೇ ರೀತಿಯ ಹೋರಾಟವನ್ನು ಮಾಡಿದ್ದೇವೆ. ಹಾಗಾಗಿ ನ್ಯಾಯಕ್ಕಾಗಿ ಕೂತಿದ್ದೇವೆ ನಾವು. ಈ ಥರದ ದೌರ್ಜನ್ಯವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಒಂದು ರೀತಿಯ ಪಾಕಿಸ್ತಾನದ ಮುಷರಫ್ ಆಡಳಿತನೋ ಇಲ್ಲ ಈಗಿನ ನಾರ್ತ್ ಕೊರಿಯಾದ ಆಡಳಿತದ ಥರದ ಆಡಳಿತವನ್ನು ನಾವು ಸಹಿಸಲ್ಲ. ಇದು ಪ್ರಜಾಪ್ರಭುತ್ವ ದೇಶ, ಪ್ರಜಾಪ್ರಭುತ್ವದಂತೆ ನಡೀಬೇಕನ್ನೋದಕ್ಕಾಗಿ ಪ್ರತಿಭಟನೆಯನ್ನು ತೊಡಗಿಸ್ಕೊಂಡಿದ್ದೇವೆ. ನಮ್ಮ ವಿಧಾನ ಪರಿಷತ್ತಿನ ಸ್ನೇಹಿತರಾದಂಥ ಗಣೇಶ್ ಅವರಿದ್ದಾರೆ,
ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರಿದ್ದಾರೆ, ತಾಲೂಕು ಪಂಚಾಯಿತಿ ಅಧ್ಯಕ್ಷರಿದ್ದಾರೆ, ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರಿದ್ದಾರೆ, ತಾಲೂಕು ಪಂಚಾಯಿತಿ ಎಲ್ಲ ಸದಸ್ಯರು, ಜಿಲ್ಲಾ ಪಂಚಾಯಿತಿ ಎಲ್ಲ ಸದಸ್ಯರು ಇದ್ದಾರೆ, ಗ್ರಾಮ ಪಂಚಾಯಿತಿಯ ತುಂಬ ಅಧ್ಯಕ್ಷರಿದ್ದಾರೆ. ಇದು ಒಂದು ರೀತಿಯ ಚುನಾಯಿತ ಪ್ರತಿನಿಧಿಗಳು ಮತ್ತು ಇಷ್ಟು ತೂಕ ಇರುವಂಥ ಒಂದು ಪ್ರತಿಭಟನೆಯನ್ನು ಇಲ್ಲಿ ನಡೆಸಿದ್ದೇವೆ ನಾವು. ನಮಗೆ ನ್ಯಾಯ ಕೊಡಲಿ, ಅವ್ರಿಗೆ ಇವತ್ತು ಕೊಡೋಕ್ಕಾಗುತ್ತೋ ನಾಳೆ ಕೊಡೋಕ್ಕಾಗುತ್ತೋ ಯಾವತ್ತು ಕೊಡೋಕ್ಕಾಗುತ್ತೋ, ನ್ಯಾಯ ನಮಗೆ ತಕ್ಷಣದಲ್ಲಿ ಬೇಕಾಗಿರುವಂಥದ್ದು, ಅವ್ರನ್ನ ಬಂಧಿಸಬೇಕು, ನಮಗೆ ನ್ಯಾಯ ಕೊಡಿ. ಈಗ ಸರ್ ಇವಾಗ ನೀವು ಹೇಳ್ತಾ ಇದ್ರೆ ಕೋಚಿ ಈ ಥರ ರೋಲ್ ಕೊಡೋದು, ನೀವು ಹೇಳ್ತಾ ಇದ್ರೆ ಪೋಸ್ಟ್ ಈ ಥರ, ಬಟ್ ಕಾಂಗ್ರೆಸ್ ಅವರು ಇಲ್ಲಿ ತಿರುಚೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಸಿ ಎಂ ವಿರುದ್ಧ ಅವರೇ ಅಂತ ಒಂದು ಆ ಪೋಸ್ಟ್ ಫ್ರಂಟ್ ಪೇಜ್ನ ಒಂದು ಕಾಪಿನ ವಾಟ್ಸಪ್ಪಲ್ಲಿ ಹರಿದು ಬಿಡ್ತಾ ಇದ್ದಾರೆ. ಅದು ನಮಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ನೋಡಿ, ನೀವು ಯಾವ ಪುಸ್ತಕ ಹೇಳ್ತಾ ಇದ್ದೀರಿ ಅನ್ನೋದು ನನಗೆ ಇವರೇ ಗೊತ್ತಿಲ್ಲ. ನೋಡಿ, ಒಂದು ನಾನು ವಾಟ್ಸಾಪ್ಗಳಲ್ಲಿ ಪುಸ್ತಕ ನೋಡಿದ್ದೇನೆ, ಅದರಲ್ಲಿ ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಹರಿಪ್ರಕಾಶ್ ಕೊಣೆಮನೆ ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕ ರಾಜ್ಯದಲ್ಲಿ ಬ್ಯಾನ್ ಆಗಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಮತ್ತು ಇವರೆಗೆ ನಾನು ಆ ಪುಸ್ತಕ ನೋಡಿಯೂ ಇಲ್ಲ. ಅದು ಬ್ಯಾನ್ ಆಗಿದ್ದರೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಅದು ಸರಿ ಇದೆ. ಮತ್ತು ಈ ಕೇಸಿಗೆ ಮುಖ್ಯಮಂತ್ರಿಗಳನ್ನು ತಂದು ಲಿಂಕ್ ಮಾಡ್ತಾ ಇರುವಂಥದ್ದು ಯಾಕೆ ಅಂದರೆ, ಬಹುಶಃ ಇವರಿಗೆ ಹೆದರಿಕೆ ಶುರುವಾಗಿರ್ಬೇಕು. ಮುಖ್ಯಮಂತ್ರಿಗಳು ಈ ಅಯೋಗ್ಯ ಕೆಲಸ ಯಾಕೆ ಮಾಡ್ತೀರಿ ಅಂತ ಏನಾದ್ರು ಕೇಳ್ತಾರೆ ಅಂತ, ಅದಕ್ಕೆ ಹೆದರಿ ಮುಖ್ಯಮಂತ್ರಿಗಳನ್ನೇ ಇದ್ರ ಜೊತೆಗೆ ಸೇರಿಸ್ಕೊಂಡ್ಬಿಟ್ರೆ ಅವರು ಉಳಿತಾರೆ ಅನ್ನೋ ಕಾರಣಕ್ಕೆ ಏನಾದರೂ ಮಾಡ್ತಾ ಇದ್ದಾರಾ ಅಂತ ಅನುಮಾನ ಇದೆ ನನಗೆ. ಆದರೆ ಯಾವುದೇ ಕಾರಣಕ್ಕೆ ಈ ಕೇಸಿಗೆ ಸಂಬಂಧಪಟ್ಟಿರುವಂಥದ್ದು ಕೇವಲ ವಾಟ್ಸಾಪಿನ ಆ ಒಂದು ಪೋಸ್ಟ್ ಬಿಟ್ಟರೆ ಹರಿಪ್ರಕಾಶ್ ಕೋಣೆಮಣೆ ಅವರ ಪುಸ್ತಕಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಮತ್ತು ಆ ಪುಸ್ತಕ ಏನಾದ್ರು ಇದ್ದರೆ ಅದು ಬ್ಯಾಂಡ ಬ್ಯಾನ್ ಅಲ್ವಾ ಅನ್ನುವಂಥದ್ದು ಕಾಂಗ್ರೆಸ್ನವರೇ ಹೇಳ್ಬೇಕು, ನಂಗೆ ಗೊತ್ತಿಲ್ಲ. ಅವ್ರದ್ದೇ ಸರ್ಕಾರ ಇದೆ, ಅದು ಇಲ್ಲೀಗಲ್ ಮತ್ತು ಅದರಲ್ಲಿ ತಪ್ಪಿದೆ ಅಂತ ಹೇಳಿದ್ರೆ ನಾನು ಓದಿಲ್ಲ, ಹಾಗಾಗಿ ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲ್ಲ. ಅದು ತಪ್ಪಾಗಿದ್ದರೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಕಾನೂನಿನಂತೆ ಅದರ ಮೇಲೆ ಕ್ರಮ ತಗೊಳ್ಳಿ, ಅದಕ್ಕೆ ನಮ್ಮದೇನೆ ಪ್ರತಿಭಟನೆ ಅಂತ್ಯ ಆಗಲಿ. ನನ್ನ ಈಗ ಈ ರೀತಿ ಏನು ಹತ್ಯೆ ಮಾಡ್ತಾ ಯತ್ನ ಮಾಡ್ತಾ ಇದ್ದಾರೆ, ಬರೀ ಹಲ್ಲೆ ಅಲ್ಲ, ಹತ್ಯೆಗೆ ಯತ್ನ. ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ನಮ್ಮ ಸತೀಶ್ ಅವರು, ಪುಣ್ಯಪಾಲ್ ಅವರು ಅವರೆಲ್ಲ ಹೋಟೆಲಿಂದ ಟೀ ಕುಡಿದು ಅಲ್ಲಿ ಬರದೇ ಇದ್ದಿದ್ರೆ ಮತ್ತು ಅಲ್ಲಿ ಸೇರ್ಕೊಂಡ ಜನ ಅದನ್ನು ಬಿಡಿಸದೇ ಇದ್ದಿದ್ರೆ ಅದು ಹಲ್ಲೆ ಅಲ್ಲ, ಕುತ್ತಿಗೆಗೆ ಚಾಕು ಹಾಕಿದ್ದಾರೆ. ತಾವೂ ಬೇಕಿದ್ರೆ ಹೋಗಿ ಹಾಸ್ಪಿಟ್ಲ್ನಲ್ಲಿ ನೋಡಿ, ಮತ್ತು ಇಷ್ಟೇ ಉದ್ದ ಇರುವಂಥ ಇಷ್ಟೇ ದಪ್ಪದ ಒಂದು ಸಣ್ಣ ಪ್ರಾಣಿ, ಅವನ ಮೇಲೆ ಇಷ್ಟು ದೊಡ್ಡ ಹತ್ಯೆ ಬೇಕಿರಲಿಲ್ಲ. ಒಬ್ಬ ಬಡವ ರಾಕೇಶ್ ಶೆಟ್ಟಿ ಅವ್ರ ಮೇಲೆ ಈ ಹತ್ಯೆಯ ಯತ್ನವನ್ನು ನಾನು ಖಂಡಿಸ್ತೇನೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಯಾರು ಇದನ್ನು ಮಾಡಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದೆ, ಅವ್ರನ್ನ ಬಂಧಿಸುವವರೆಗೆ ನಾವು ಈ ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ.